ಮುಂದೆ ಸಾಗುನಿ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ಯೋಗೇಶ್, ಕ್ಯಾಬ್ ಡ್ರೈವರ್. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸುಸ್ವಾಗತ. ನನಗೆ ತುಂಬ ಕಮೆಂಟ್ಗಳು ಬರ್ತಾಯಿದ್ವು ಗಾಡಿಯ ಜಡ್ಜ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಂತ. ಇವತ್ತಿನ ವಿಡಿಯೋದಲ್ಲಿ ನಾವು ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಸರಿಯಾದ ಜಡ್ಜ್ಮೆಂಟ್ ತೊಗೊಂಡು ಹೇಗೆ ಗಾಡಿ ಓಡಿಸೋದು ಮತ್ತು ಹೈವೇದಲ್ಲಿ ಹೇಗೆ ಓವರ್ಟೇಕ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಕೊನೆಯವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಆಗ ನಾವು ಡ್ರೈವಿಂಗ್ ಸೀಟಲ್ಲಿ ಕುತ್ಕೊಂಡಿದ್ದೀವಿ ಅಂದರೆ ನಮ್ಮ ಜಡ್ಜ್ಮೆಂಟ್ ಈ ರೀತಿಯಾಗಿರುತ್ತೆ. ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ಗೆ ಯಾವ ರೀತಿ ತೊಗೋಬೇಕಂದ್ರೆ ನಮ್ಮ ಗಾಡಿಯ ಮಿಡ್ಲ್ ಪಾಯಿಂಟ್ ಇದು. ನಮ್ಮ ಗಾಡಿಯ ಮಿಡ್ಲ್ ಪಾಯಿಂಟ್ ಇಲ್ಲಿ ಟೇಪ್ ಹಾಕಿದ್ದೀನಲ್ವ, ನಮ್ಮ ಜಡ್ಜ್ಮೆಂಟ್ಗೆ ಅನುಕೂಲ ಆಗಲಿ ಗೊತ್ತಾಗಲಿ ಅಂತ ಈ ಟೇಪ್ ಹಾಕಿರೋದು. ನಮ್ಮ ಗಾಡಿಯ ಮಧ್ಯದ ಪಾಯಿಂಟ್ ಇದು. ನಮ್ಮ ಗಾಡಿಯ ಮಧ್ಯದ ಪಾಯಿಂಟ್ ಇಲ್ಲಿಂದ ಸ್ಟೇರಿಂಗ್ ಕಡೆ ಈ ರೀತಿಯಾಗಿ ನಾನು ಟೇಪ್ನ ಅಂಟಿಸ್ಕೊಂಡಿದ್ದೀನಿ. ಲೆಫ್ಟ್ ಸೈಡ್ ಮತ್ತು ರೈಟ್ ಸೈಡ್ ಜಡ್ಜ್ಮೆಂಟ್ಗೆ ಅನುಕೂಲ ಆಗಲಿ ಅಂತ. ನಾವು ಯಾವಾಗಲೂ ಸ್ಟೇರಿಂಗಿಂದ ಈ ರೀತಿಯಾಗಿನೇ ಜಡ್ಜ್ಮೆಂಟ್ನ ನೋಡ್ಕೋಬೇಕಾಗುತ್ತೆ. ಇವಾಗ ನಾನು ರೋಡ್ ಮಿಡ್ಲಲ್ಲಿದ್ದೀನಿ, ಇಲ್ಲಿ ಟೇಪ್ ಹಾಕಿದ್ದೀನಲ್ಲ ಮಿಡ್ಲ್ ಇದೇ, ಇದು ಇಲ್ಲಿಂದನೇ ನಾವು ಜಡ್ಜ್ಮೆಂಟ್ನ ಗುರುತಿಡ್ಕೋಬೇಕು. ಇವಾಗ ನೋಡಿ ನಿಮಗೆ ಕಾಣಿಸುತ್ತೆ, ಇವಾಗ ಇಲ್ಲಿ ಮಿಡ್ಲ್ ಈ ಪಾಯಿಂಟ್ ಇದೆಯಲ್ವಾ, ಈ ಪಾಯಿಂಟ್ಗೂ ಮತ್ತು ರೋಡ್ ಎಂಡ್ಗೂ ಎಷ್ಟು ಗ್ಯಾಪ್ ಇದೆ, ಒಂದಿಷ್ಟು ಗ್ಯಾಪ್ ಇದೆ. ಇವಾಗ ಈ ನಮ್ಮ ಗಾಡಿಯ ಮಿಡ್ಲ್ ಪಾಯಿಂಟ್ ಈ ಟೇಪ್ ಹಾಕ್ಕೊಂಡಿರೋದು ಮತ್ತು ರೋಡ್ ಎಡ್ಜ್ ಇಷ್ಟು ಗ್ಯಾಪ್ ಇದೆ ನಮಗೆ. ನಾವು ಇವಾಗ ನಾವು ಕರೆಕ್ಟಾಗಿ ನಾವು ರೋಡಲ್ಲಿ ನಾವು ಕರೆಕ್ಟಾಗಿ ಪಾರ್ಕ್ ಮಾಡಬೇಕಂದ್ರೆ ರೋಡ್ ಎಡ್ಜು ಈ ಪಾಯಿಂಟ್ಗೆ ಟಚ್ ಆಗಬೇಕು. ಗೊತ್ತಾಯ್ತಲ್ವಾ, ರೋಡ್ ಎಡ್ಜ್ ಈ ಪಾಯಿಂಟ್ಗೆ ಟಚ್ ಆದರೆ ನಾವು ಸರಿಯಾಗಿ ನಾವು ನಮ್ಮ ಲೈನ್ನಲ್ಲಿ ನಾವು ಗಾಡಿನ ನಿಲ್ಲಿಸಿದೀವಿ ಅಂತ. ಇವಾಗ ಗಾಡಿ ರೋಡ್ ಮಿಡ್ಲಿದೆ, ಇವಾಗ ಬನ್ನಿ ಸರಿಯಾಗಿ ನಾವು ಗಾಡಿ ನಿಲ್ಲಿಸೋಣ. ಇದೇ ಪಾಯಿಂಟ್ ನೋಡ್ಕೊಳ್ಳೋದಷ್ಟೇ, ಗಾಡಿಯ ಮಿಡ್ಲ್ ಈ ಪಾಯಿಂಟ್ ಇದೆಯಲ್ವ, ಈ ಪಾಯಿಂಟ್ ರೋಡ್ ಎಡ್ಜ್ಗೆ ಟಚ್ ಆಗಬೇಕು. ಇವಾಗ ನೋಡಿ ಈ ಪಾಯಿಂಟ್ ರೋಡ್ ಎಡ್ಜ್ಗೆ ಟಚ್ ಆಗಿದೆ, ಈ ಪಾಯಿಂಟ್ ರೋಡ್ ಎಡ್ಜ್ಗೆ ಟಚ್ ಆಗಿದೆ ಅಂದರೆ ನಾನು ಇವಾಗ ಕರೆಕ್ಟ್ ಲೆಫ್ಟ್ ಸೈಡಲ್ಲಿ ಗಾಡಿ ನಿಲ್ಲಿಸಿದ್ದೀನಿ ಅಂತ. ಈ ಪಾಯಿಂಟ್ ಇದೆ ಅಲ್ವಾ ಗಾಡಿ ಮಿಡ್ಲ್ ಪಾಯಿಂಟ್, ಇದು ರೋಡ್ ಎಡ್ಜ್ಗೆ ಟಚ್ ಆಯಿತು. ಇವಾಗ ನಾನು ಕರೆಕ್ಟಾಗಿ ಲೆಫ್ಟ್ ಸೈಡಲ್ಲಿ ಗಾಡಿ ನಿಲ್ಲಿಸಿದ್ದೀನಿ ಅಂತ ಕೆಳಗಡೆ ಇಳಿದು ನೋಡೋಣ. ಬನ್ನಿ ನಾನು ನಿಲ್ಲಿಸಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಗಾಡಿನಲ್ಲಿ ಟೇಪ್ ಹಂಚಿದ್ನಲ್ವಾ, ಅದು ಗಾಡಿಯ ಮಿಡ್ಲಲ್ಲಿ ನಾನು ಟೇಪ್ ಹಂಚಿದ್ದೆ. ಅಲ್ಲಿಂದ ನಾವು ಜಡ್ಜ್ಮೆಂಟ್ ನೋಡಿದಾಗ ಈ ರೋಡ್ ಎಡ್ಜು ನಮಗೆ ಈ ಟೇಪ್ಗೆ ಟಚ್ ಆದರೆ ಗಾಡಿ ಲೆಫ್ಟ್ ಸೈಡಲ್ಲಿ ಕರೆಕ್ಟಾಗಿ ನಿಲ್ಲುತ್ತೆ ಅಂತ ಹೇಳಿದ್ದೆ. ಇವಾಗ ನೋಡಿ ಕರೆಕ್ಟ್ ರೋಡ್ ಎಡ್ಜ್ಗೆ ಗಾಡಿ ನಿಂತಿದೆ. ಇದು ಲೆಫ್ಟ್ ಸೈಡ್ನ ಜಡ್ಜ್ಮೆಂಟ್. ನಮ್ಮ ಗಾಡಿಯ ಮಿಡ್ಲ್ ಪಾಯಿಂಟ್ ಏನಿರುತ್ತಲ್ವ, ನಮ್ಮ ಗಾಡಿಯ ಮಿಡ್ಲ್ ಪಾಯಿಂಟ್ ಇರುತ್ತೆ, ಅದು ರೋಡ್ ಎಡ್ಜ್ ಕಾಣಬೇಕು ಆ ಮಿಡ್ಲ್ ಪಾಯಿಂಟ್ಗೆ. ಆ ರೀತಿ ನಾವು ಗಾಡಿನ ನಿಲ್ಲಿಸಿದ್ರೆ ಕರೆಕ್ಟ್ ನಾವು ಲೆಫ್ಟ್ ಸೈಡಲ್ಲಿ ನಾವು ನಿಲ್ಲಿಸಿದ್ದೀವಿ ಅಂತ. ಇವಾಗ ನೀವು ಹೈವೇನಲ್ಲಿ ಹೋಗ್ತಿರ್ಬೇಕಾದ್ರೆ ಅಷ್ಟೇ, ಯಾವುದೇ ರೋಡ್ ಆಗಿರಲಿ ನೀವು ಬೇರೆ ಏನು ತಲೆಯಲ್ಲಿ ಇಟ್ಕೋಬೇಡಿ, ಈ ಕಾರ್ನ ಮಿಡ್ಲ್ ಪಾಯಿಂಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಈ ಮಿಡ್ಲ್ ಪಾಯಿಂಟ್ ರೋಡ್ ಎಂಡ್ ಅಥವಾ ಈ ರೋಡಲ್ಲಿ ಹಾಕಿರೋ ವೈಟ್ ಪಟ್ಟಿ ಇದಕ್ಕೆ ಟಚ್ ಆಗಬೇಕು. ಈ ರೀತಿ ಮಿಡ್ಲ್ ಪಾಯಿಂಟ್ ಟಚ್ ಆಗೋ ರೀತಿ ನಾವು ಗಾಡಿ ಓಡಿಸಿದ್ರೆ ನಾವು ನಮ್ಮ ದಾರಿಯಲ್ಲಿದ್ದೀವಿ ಅಂತ ಅರ್ಥ. ಈ ಮಿಡ್ಲ್ ಪಾಯಿಂಟ್ ಒಂದು ನೋಡ್ಕೊಂಬಿಡಿ ಹೋಗೋವಾಗ, ಮಿಡ್ಲ್ ಪಾಯಿಂಟ್ ರೋಡಲ್ಲಿರೋ ಈ ವೈಟ್ ಪಟ್ಟಿಗೆ ಟಚ್ ಆದರೆ ನಾವು ಕರೆಕ್ಟಾಗಿ ನಮ್ಮ ರೋಡಲ್ಲಿ ನಾವು ಇದ್ದೀವಿ ಅಂತ ಅರ್ಥ ಅಷ್ಟೇ. ಇವಾಗ ಇದು ಹೈವೇ ತ್ರಿಬಲ್ ವೇ ಇದು. ನಾವು ಹೈವೇದಲ್ಲಿ ಲೆಫ್ಟ್ ಸೈಡೇ ಹೋಗಲಿ ಮಿಡ್ಲಲ್ಲೇ ಹೋಗಲಿ ಅಥವಾ ಪೂರ್ತಿ ರೈಟ್ ಸೈಡಲ್ಲೇ ಹೋಗಲಿ, ನಾವು ರೋಡಲ್ಲಿ ಸೆಂಟ್ರಲ್ಲಿ ನಾವು ನಮ್ಮ ರೋಡಲ್ಲಿ ನಾವು ಹೋಗಬೇಕಂದ್ರೆ ಮಿಡ್ಲಲ್ಲಿರೋ ಈ ಪಟ್ಟಿನ ನೋಡ್ಕೋಬೇಕಷ್ಟೇ. ಮಿಡ್ಲಲ್ಲಿ ಈ ಪಾಯಿಂಟ್ ನಮ್ಮ ರೋಡ್ ನಮ್ಮ ಲೆಫ್ಟ್ ಸೈಡ್ ರೋಡ್ಗೆ ಅಥವಾ ಲೆಫ್ಟ್ ಸೈಡಲ್ಲಿರೋ ವೈಟ್ ಪಟ್ಟಿಗೆ ಟಚ್ ಆಗೋ ರೀತಿ ನಾವು ಓಡಿಸಿದ್ರೆ ನಾವು ನಮ್ಮ ದಾರಿಯಲ್ಲಿದ್ದೀವಿ ಅಂತ ಅರ್ಥ. ಈಗ ಭಾಳಷ್ಟು ಜನ ಈ ಹೈವೇನಲ್ಲಿ ಓವರ್ಟೇಕ್ ಮಾಡುವಾಗ ತುಂಬಾ ಮಿಸ್ಟೇಕ್ ಮಾಡ್ತಾರೆ. ಅದೇನಂದರೆ ಇವಾಗ ನಾವು ಒಂದು ವೆಹಿಕಲ್ನ ಓವರ್ಟೇಕ್ ಮಾಡಬೇಕಂದ್ರೆ ಈಗ ನಾವು ಯಾವಾಗಲೂ ರೈಟ್ ಸೈಡಿಂದನೇ ಓವರ್ಟೇಕ್ ಮಾಡಬೇಕು, ಲೆಫ್ಟ್ ಸೈಡಿಂದ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಬಾರ್ದು. ರೈಟ್ ಸೈಡಿಂದ ನಾವು ಓವರ್ಟೇಕ್ ಮಾಡಿ ಒಂದು ಸ್ವಲ್ಪ ದೂರ ಹೋಗಬೇಕು, ನಮ್ಮ ಹಿಂದೆ ಇರೋ ಗಾಡಿ ಡಿಸ್ಟೆನ್ಸ್ ನೋಡ್ಕೋಬೇಕು. ನಾವು ಆ ಗಾಡಿ ಮುಂದೆ ಹೋಗಿ ನಮ್ಮ ಸೈಡ್ ಮಿರರಲ್ಲಿ ಹಿಂದೆ ಗಾಡಿ ಕಂಪ್ಲೀಟಾಗಿ ಕಾಣಬೇಕು, ಆವಾಗಲೇ ನಾವು ಲೆಫ್ಟಿಗೆ ಟರ್ನ್ ಮಾಡ್ಕೋಬೇಕು, ಓವರ್ಟೇಕ್ ಮಾಡಬೇಕು. ಇವಾಗ ಒಂದು ಗಾಡಿ ಹೋಗ್ತಾ ಇರುತ್ತೆ ಅಂದರೆ ನಾವು ಓವರ್ಟೇಕ್ ಮಾಡ್ತೀವಿ, ಓವರ್ಟೇಕ್ ಮಾಡಿದ ತಕ್ಷಣವೇ ಲೆಫ್ಟಿಗೆ ಬರಬಾರ್ದು. ಯಾಕಂದರೆ ಅಕಸ್ಮಾತ್ ಆ ಜಾಗದಲ್ಲಿ ಹೆವಿ ವೆಹಿಕಲ್ ಏನಾದರೂ ಇದ್ದರೆ ನಮ್ಮ ಚಿಕ್ಕ ಕಾರ್ಗಳಲ್ಲಿ ಕಾರ್ ಕಂಟ್ರೋಲಿಂಗ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಸಡನ್ಲಿ ಬ್ರೇಕ್ ಎಲ್ಲ ಹಿಡಿಯುತ್ತೆ. ಆದರೆ ಹೆವಿ ವೆಹಿಕಲಲ್ಲಿ ಆ ರೀತಿ ಸಡನ್ಲಿ ಬ್ರೇಕ್ ಹಿಡಿಯಲ್ಲ.
ನಾವು ಸಡನ್ಲಿ ಲೆಫ್ಟ್ ಟರ್ನ್ ಆಗಿಬಿಟ್ವಿ, ಅಕಸ್ಮಾತ್ ನಮ್ಮ ಗಾಡಿ ಏನಾದ್ರು ಸ್ಲೋ ಆಯ್ತು ಅಂದರೆ ಹಿಂದೆಯಿಂದ ಬಂದು ಹೆವಿ ವೆಹಿಕಲ್ ಗುದ್ದದಂತೆ ಗ್ಯಾರಂಟಿ. ಈ ರೀತಿ ತುಂಬ ಅನಾಹುತಗಳಾಗ್ತವೆ. ಹಾಗಾಗಿ ಓವರ್ಟೇಕ್ ಮಾಡಿದಾಗ ನಾವು ಓವರ್ಟೇಕ್ ಮಾಡುವಾಗ ಹಿಂದೆ ಗಾಡಿ ನೋಡಬೇಕು, ಡಿಸ್ಟೆನ್ಸ್ ನೋಡಿಕೊಂಡು ನಮ್ಮ ಸೈಡ್ ಮಿರರಲ್ಲಿ ಕಂಪ್ಲೀಟಾಗಿ ಹಿಂದೆ ಗಾಡಿ ನಮ್ಮ ಸೈಡ್ ಮಿರರಲ್ಲಿ ಕಂಪ್ಲೀಟಾಗಿ ಕಂಡಾಗ ನಾವು ಓವರ್ಟೇಕ್ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಒಂದು ನಾವು ಓವರ್ಟೇಕ್ ಮಾಡೋದು ಹೆಂಗೆ ಅನ್ನೋದನ್ನ ಇವಾಗ ವಿಡಿಯೋದಲ್ಲಿ ನೋಡಿ. ಕಂಪಲ್ಸರಿ ಎಲ್ಲರೂ ಸೀಟ್ ಬೆಲ್ಟ್ನ ಹಾಕ್ಕೊಳ್ಳಿ, ಸೇಫ್ಟಿ ಪರ್ಪಸ್. ಸೀಟ್ ಬೆಲ್ಟ್ ಇಲ್ಲದೆ ಯಾವತ್ತಿಗೂ ಗಾಡಿನ ಡ್ರೈವ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಇನ್ನೂ ಒಂದು ಗಾಡಿ ಕಾಣಿಸ್ತಾ ಇದೆ ನನ್ನ ಮುಂದೆ. ಇವಾಗ ಲೆಫ್ಟ್ ಸೈಡ್ ಜಾಗ ಇದೆ, ನಾನು ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡಬಾರ್ದು, ಅದು ಕಂಪ್ಲೀಟ್ಲಿ ರಾಂಗ್. ಇವಾಗ ನೋಡಿ ಸೈಡ್ ಮಿರರಲ್ಲಿ ನಮಗೆ ಕಂಪ್ಲೀಟಾಗಿ ಆ ಗಾಡಿ ಕಾಣಿಸ್ಬೇಕು ಇವಾಗ. ಹಾಂ, ಇವಾಗ ನಾವು ಲೆಫ್ಟ್ ಲೇನಿಗೆ ಬರಬೇಕು. ಸಡನ್ಲಿ ಓವರ್ಟೇಕ್ ಮಾಡಿ ಸಡನ್ಲಿ ಲೆಫ್ಟಿಗೆ ಬಂದುಬಿಡಬಾರ್ದು. ನಾವು ಲೆಫ್ಟ್ ಸೈಡಿಂದ ಏನಕ್ಕೆ ಓವರ್ಟೇಕ್ ಮಾಡಬಾರ್ದು ಅಂದರೆ, ಇವಾಗ ಆಲ್ಮೋಸ್ಟ್ ಎಲ್ಲರೂ ರೈಟ್ ಸೈಡಿಂದನೇ ಓವರ್ಟೇಕ್ ಮಾಡ್ತಿರ್ತಾರೆ. ನಾವು ಲೆಫ್ಟ್ ಸೈಡಿಂದ ಬಂದಾಗ ರೈಟ್ ಸೈಡಿಂದ ಓವರ್ಟೇಕ್ ಮಾಡೋರು ಏನಾದರೂ ಲೆಫ್ಟಿಗೆ ಟರ್ನ್ ಮಾಡಿದರೆ ನಮ್ಮ ಗಾಡಿ ಅವ್ರ ಗಾಡಿ ಎರಡು ಗಾಡಿ ಟಚ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಹಾಗಾಗಿ ಎಲ್ಲರೂ ಕಂಪಲ್ಸರಿ ರೈಟ್ ಸೈಡಿಂದನೇ ಓವರ್ಟೇಕ್ ಮಾಡಬೇಕು. ಲಾರಿಯನ್ನು ಒಂದು ಸ್ವಲ್ಪ ಸ್ಲೋ ಮೂಮೆಂಟ್ ಗಾಡಿ ನಡೀತೆ, ಅಕಸ್ಮಾತ್ ನಾವು ಕಾರ್ನೇ ಓವರ್ಟೇಕ್ ಮಾಡಿದಾಗ ಕಾರು ತುಂಬ ಸ್ಪೀಡಾಗಿರುತ್ತೆ, ಸಡನ್ಲಿ ಏನಾದ್ರು ನಾವು ಲೆಫ್ಟಿಗೆ ಬಂದರೆ ಕ್ರ್ಯಾಶ್ ಆಗೋದಂದ್ರೆ ಪಕ್ಕ. ಹಾಗಾಗಿ ಓವರ್ಟೇಕ್ ಮಾಡುವಾಗ ಯಾರು ಮಿಸ್ಟೇಕ್ಸ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಅವಸರ ಮಾಡಲೇಬೇಡಿ. ಇನ್ನೊಂದು, ನಾವು ಓವರ್ಟೇಕ್ ಮಾಡುವಾಗ ನಮ್ಮ ತಲೆಯಲ್ಲಿ ಏನಿರಬೇಕಂದ್ರೆ, ನಾವು ಯಾವ ಗಾಡಿನ ಓಡಿಸ್ತಾ ಇದ್ದೀವಿ, ಆ ಕೆಪಾಸಿಟಿ ಏನು, ಆ ಗಾಡಿಯ ಕೆಪಾಸಿಟಿ ಏನು ಅನ್ನೋದು ನಮ್ಗೆ ಕಂಪ್ಲೀಟಾಗಿ ಗೊತ್ತಿರಬೇಕು. ಯಾಕಂದರೆ ಇವಾಗ ನಮ್ಮ ಹತ್ರ ಯಾವುದೋ ಒಂದು ಚಿಕ್ಕ ಗಾಡಿ ಇರುತ್ತೆ, ತುಂಬ ಫಾಸ್ಟ್ ಗಾಡಿ ಅಥವಾ ತುಂಬ ಫಾಸ್ಟಾಗಿ ಹೋಗ್ತಾ ಇರೋ ಗಾಡಿನ ನಾವು ಓವರ್ಟೇಕ್ ಮಾಡೋಕ್ಕಾಗಲ್ಲ. ಆ ರೀತಿ ಎಲ್ಲ ಮಿಸ್ಟೇಕ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದುವರೆಗೂ ನೋಡಿದ್ರಲ್ವಾ ಗಾಡಿಯ ಜಜ್ಮೆಂಟ್ ಮತ್ತು ಹೈವೇನಲ್ಲಿ ಹೇಗೆ ಓವರ್ಟೇಕ್ ಮಾಡೋದು ಅನ್ನೋದನ್ನು. ಗಾಡಿಯ ಜಜ್ಮೆಂಟ್ ತೊಗೊಳ್ಳುವಾಗಲೂ ಅಷ್ಟೇ, ಗಾಡೀಲಿರೋ ಈ ಮಿಡ್ಲ್ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಈ ಮಿಡ್ಲ್ ಪಾಯಿಂಟು ರೋಡ್ ಎಡ್ಜ್ಗಿದ್ರೆ ನಾವು ನಮ್ಮ ದಾರಿಲಿ ಕರೆಕ್ಟಾಗಿದ್ದೀವಿ ಅಂತ ಅರ್ಥ. ಮತ್ತು ಹೈವೇನಲ್ಲಿ ನಾವು ಓವರ್ಟೇಕ್ ಮಾಡಬೇಕಾದ್ರೆ ಅಷ್ಟೇ, ಲೆಫ್ಟ್ ಸೈಡಿಂದ ಯಾವಾಗಲೂ ಓವರ್ಟೇಕ್ನ ಮಾಡಬೇಡಿ, ಆದಷ್ಟು ರೈಟ್ ಸೈಡಿಂದನೇ ಓವರ್ಟೇಕ್ ಮಾಡಿ, ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡಲೇಬಾರ್ದು. ಇನ್ನು ನಾವು ಒಂದು ಗಾಡಿನ ಓವರ್ಟೇಕ್ ಮಾಡಿದಾಗ ಸಡನ್ಲಿ ಲೆಫ್ಟಿಗೆ ಬರಬಾರ್ದು, ಭಾಳ ತೊಂದರೆ ಆಗುತ್ತೆ, ಮತ್ತು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಓವರ್ಟೇಕ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಮುಂದೆ ಹೋಗಿ ನಮ್ಮ ಸೈಡ್ ಮಿರರಲ್ಲಿ ಆ ಗಾಡಿ ಕಂಪ್ಲೀಟಾಗಿ ಕಾಣಬೇಕು, ಆವಾಗಲೇ ಓವರ್ಟೇಕ್ನ ಮಾಡಬೇಕು. ಇವಿಷ್ಟು ತಲೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಗಾಡಿ ಓಡಿಸೋವಾಗ. ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವೀಡಿಯೋನ ನೋಡ್ತಾ ಇದ್ದರೂ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.